नमस्कार नीवु नोड़ता इदीरा टीवी विक्रम विक्रम विशेष कार्यक्रम के स्वागत नानु जेसल डिसोजा नीवु इल्ली वर्गे टीवी विक्रम वन्ना सब्सक्राइब माड़े इद्रे तक्षण सब्सक्राइब माड़ी बेल बटन ओत्ती कांग्रेस ना इनोंदु विकेट डाउन 22 ವರ್ಷದ ಬಿಸಿ ರಕ್ತದ ಹುಡುಗ ನರೇಂದ್ರ ಮೋದಿ ಅಮಿತ್ ಶಾಗೆ ಗುಜರಾತ್ನಲ್ಲೇ ಪೈಪೋಟಿ ಕೊಟ್ಟಿದ್ದ ಗುಜರಾತ್ನಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದ ಯೂತ್ ಲೀಡರ್ ಆದರೆ 3 ವರ್ಷದಲ್ಲೇ ಆತನಿಗೆ ಕಾಂಗ್ರೆಸ್ನ ಸಹವಾಸವೇ ಸಾಕಾಗಿ ಹೋಗಿದೆ ಆತ ಮತ್ತ್ಯಾರು ಅಲ್ಲ ಪಾಟಿದಾರ್ ಸಮುದಾಯದ ದೊಡ್ಡ ಲೀಡರ್ ಹಾರ್ದಿಕ್ ಪಟೇಲ್ ಹಾರ್ದಿಕ್ ಪಟೇಲ್ ಕೈಗೆ ಕೈ ಕೊಟ್ಟಾಯಿತು ಇದು ಎಕ್ಸ್‌ಪೆಕ್ಟೆಡ್ ಆದರೆ ಸೋನಿಯಾ ಗಾಂಧಿಗೆ ಹಾರ್ದಿಕ್ ಪಟೇಲ್ ಬರೆದ ಲೆಟರ್ ಮಾತ್ರ ಅನ್ಎಕ್ಸ್‌ಪೆಕ್ಟೆಡ್ ನಾನು ಯಾಕೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟೆ ಅನ್ನೋದನ್ನ ಹಾರ್ದಿಕ್ ಪಟೇಲ್ ಡೀಟೇಲ್ ಆಗಿ ಬರೆದು ಸೋನಿಯಾ ಗಾಂಧಿಗೆ ಕಳಿಸಿದ್ದಾರೆ ಹಾರ್ದಿಕ್ ಪಟೇಲ್ ಕೊಟ್ಟ ಒಂದೊಂದು ಕಾರಣವು ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ಪಾರ್ಟಿಯ ಮುಖಕ್ಕೆ ಹೊಡೆದಂಗಿದೆ ನವಮೋದಿ ಪಾಟಿದಾರ್ ಹೃದಯ ಸಮ್ರಾಟ್ ಹೀಗೆ ಗುಜರಾತ್ನಲ್ಲಿ ಹಾರ್ದಿಕ್ ಪಟೇಲ್ಗೆ ಇದ್ದ ಬಿರುದುಗಳು ಇಂತಹ ಲೀಡರ್ ಕಾಂಗ್ರೆಸ್ ಬಿಡುವಾಗಾ ಯಾಕೆ ಪಾರ್ಟಿ ಬಿಡ್ತಾ ಇದ್ದೀನಿ ಅಂತ ಕಾರಣ ಕೂಡ ಕೊಟ್ಟಿದ್ದಾರೆ ಸೋನಿಯಾಗೆ ಹಾರ್ದಿಕ್ ಕೊಟ್ಟ ಕಾರಣಗಳನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ಮೋದಿಯನ್ನ ಟೀಕಿಸೋದೆ ಕಾಂಗ್ರೆಸ್ ಜನ್ಮಸಿದ್ಧ ಹಕ್ಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಲಿ ಜಿಎಸ್‌ಟಿ ಜಾರಿಗೆ ತರಲಿ ಕಾಂಗ್ರೆಸ್ ಎಲ್ಲದಕ್ಕೂ ಅಡ್ಡಗಾಲು ಹಾಕುತ್ತೆ ಪ್ರೊಟೆಸ್ಟ್ ಮಾಡುತ್ತೆ ಪ್ರಧಾನಿ ನರೇಂದ್ರ ಮೋದಿ ಒಳ್ಳೆದನ್ನ ಮಾಡಿದ್ರು ಟೀಕಿಸೋದೆ ಕಾಂಗ್ರೆಸ್ನ ಜನ್ಮಸಿದ್ಧ ಹಕ್ಕು ಡೆಲ್ಲಿ ನಾಯಕರಿಗೆ ಚಿಕನ್ ಸ್ಯಾಂಡ್ವಿಚ್ ತಿನ್ಸೋದೆ ದೊಡ್ಡ ಚಿಂತೆ ಕಾಂಗ್ರೆಸ್ನ ಡೆಲ್ಲಿ ಲೀಡರ್ಸ್ ಗುಜರಾತ್ಗೆ ಬಂದ್ರೆ ಸಮಸ್ಯೆ ಬಗ್ಗೆ ಡಿಸ್ಕಷನ್ ಮಾಡೋದಿಲ್ಲ ಅವರಿಗೆ ಟೈಮ್ಗೆ ಸರಿಯಾಗಿ ಚಿಕನ್ ಸ್ಯಾಂಡ್ವಿಚ್ ಕೊಟ್ರ ಅನ್ನೋದೆ ಇಲ್ಲಿನ ನಾಯಕರಿಗೆ ಚಿಂತೆ ಅಂದ್ರೆ ಡೆಲ್ಲಿ ನಾಯಕರಿಗೆ ಬಕೆಟ್ ಹಿಡಿಯೋದೆ ಅವರ ಕೆಲಸ ಅನ್ನುವ ಅರ್ಥ ಪಾಪ 500 600 ಕಿಲೋಮೀಟರ್ ದೂರದಿಂದ ಬಂದ ಕಾರ್ಯಕರ್ತರ ಸಮಸ್ಯೆ ಕೇಳೋರು ಯಾರೂ ಇಲ್ಲ ಸೀರಿಯಸ್ನೆಸ್ ಇಲ್ಲದ ರಾಜಕಾರಣಿಗಳು ಕಾಂಗ್ರೆಸ್ ನಾಯಕರ ಕತೆ ಹೇಗಾಗಿದೆ ಅಂದ್ರೆ ಗುಜರಾತ್ನ ಸೀರಿಯಸ್ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದರೆ ನಾಯಕರು ಮಾತ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಮಾಡ್ತಾರೆ ಯಾವ ವಿಷಯ ಆದರೂ ಸೀರಿಯಸ್ನೆಸ್ ಇಲ್ಲ ಹೀಗೆ ಹಾರ್ದಿಕ್ ಪಟೇಲ್ ಡೀಟೇಲ್ ಆಗಿ ರೆಸಿಗ್ನೇಷನ್ ಲೆಟರ್ ಬರೆದು ಸೋನಿಯಾ ಗಾಂಧಿಗೆ ಕಳಿಸಿದ್ದಾರೆ ಹಾರ್ದಿಕ್ ಪಟೇಲ್ ಹೇಳೋದ್ರಲ್ಲೂ ಎರಡ್ ಮಾತಿಲ್ಲ ಕಾಂಗ್ರೆಸ್ ನಲ್ಲಿರುವ ಸಮಸ್ಯೆಗಳನ್ನೆಲ್ಲ ಓಪನ್ ಆಗಿ ಹೇಳಿದ್ದಾರೆ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿರುವ ಹಾರ್ದಿಕ್ ಪಟೇಲ್ ನೆಕ್ಸ್ಟ್ ಬಿಜೆಪಿ ಸೇರ್ತಾ ಇದ್ದಾರಾ ಅದಕ್ಕೊಂದು ಕ್ಲೂನು ಕೊಟ್ಟಿದ್ದಾರೆ ಅವತ್ತು ಕೇಸರಿ ಶಾಲ್ ಹಾಕೊಂಡಿದ್ದ ಫೋಟೋವನ್ನ ವಾಟ್ಸ್ಆಪ್ ಡಿಪಿ ಹಾಕಿಕೊಂಡ್ರು ಶತ್ರುವಿನ ಶತ್ರು ಮಿತ್ರ ಅನ್ನುವ ಹಾಗೆ ಹಾರ್ದಿಕ್ ಪಟೇಲ್ ಬಿಜೆಪಿ ಅನ್ನ ಹೊಗಳೋಕೆ ಶುರು ಮಾಡಿದ್ರು ಅಷ್ಟೇ ಅಲ್ಲ ನಾನು ಒಬ್ಬ ರಾಮ ಭಕ್ತ ನಾನು ಕೂಡ ಹಿಂದೂ ಅಂತ ಬಿಜೆಪಿ ಮೇಲಿನ ಒಲವು ತೋರಿಸಿದ್ರು ಅಲ್ಲಿಗೆ ಕಾಂಗ್ರೆಸ್ನ ಒಂದು ವಿಕೆಟ್ ಉರುಳಿದೆ ಬಿಜೆಪಿಗೆ ಗುಜರಾತ್ನಲ್ಲಿ ಮತ್ತಷ್ಟು ಬಲ ಬಂದಿದೆ ಹೀಗೆ ಒಂದೊಂದೇ ವಿಕೆಟ್ ಅನ್ನ ಕಾಂಗ್ರೆಸ್ ಕಳೆದುಕೊಳ್ತಿದೆ ಲಾಸ್ಟ್ ಟೈಮ್ ಅಂತೂ ಆಲ್ ಔಟ್ ಆಗಿ ಹೀನಾಯ ಸೋಲು ಕಂಡಿತ್ತು ಈ ಸಲ ಆದರೂ ಬುದ್ಧಿ ಕಲ್ತು ಟೀಮ್ ಅನ್ನ ಸರಿಯಾಗಿ ನೋಡ್ಕೊಂಡ್ರೆ ಹೀನಾಯ ಸೋಲೋದು ತಪ್ಪುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ